ತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಈ ರೀತಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ದೃಶ್ಯಗಳು, ಏನೆಲ್ಲ ಮಾತುಕತೆಗಳಾಗಿವೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ರನ್ನ ನೋಡೋದಕ್ಕೆ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಬಳ್ಳಾರಿ ಜೈಲಿನ ಹತ್ತಿರ ಬಂದಿರ್ತಾರೆ. ಇನ್ನು ಅವ್ರು ಬರ್ತಾ ಇದ್ದ ಹಾಗೆ ಮಾಧ್ಯಮದವರೆಲ್ಲ ಆ ಒಂದು ವಿಡಿಯೋಗಳನ್ನ ಸೆರೆ ಹಿಡಿದು ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಜೊತೆಗೆ ಈ ಕುಟುಂಬಸ್ಥರು, ದರ್ಶನ್ ರವರ ಕುಟುಂಬಸ್ಥರು ಬಳ್ಳಾರಿಗೇನೆ ಶಿಫ್ಟ್ ಆಗಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರಂತೆ. ಅಂದರೆ ಅವ್ರಿಗೆ ನೋಡೋದಕ್ಕೆ ಓಡಾಡಬೇಕಾದ್ರೆ ಕಷ್ಟ ಆಗ್ತಾ ಇದೆ. ಅವರ ಬೇಕು ಬೇಡಗಳನ್ನ ಕೇಳಬೇಕಲ್ವ, ನೋಡಬೇಕು, ಪದೇ ಪದೇ ಹೋಗೋದು ಬರೋದು ಬಳ್ಳಾರಿಯಿಂದ ಬೆಂಗಳೂರಿಗೆ ಅಂದರೆ ಸ್ವಲ್ಪ ಕಷ್ಟದ ವಿಚಾರ. ಹಾಗಾಗಿ ಬಳ್ಳಾರಿಯಲ್ಲಿಯೇ ಒಂದು ಮನೆ ತೆಗೆದುಕೊಂಡು ಅಲ್ಲಿಯೇ ಒಂದು ಬಾಡಿಗೆ ಮನೆಯಲ್ಲಿ ಇರೋಣ ಅಂತ ಕುಟುಂಬಸ್ಥರನ್ನ ಯೋಚನೆ ಮಾಡ್ತಾ ಇರೋ ಹಾಕಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಡಿಸ್ಕಸ್ ಆಗಿರಬಹುದಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಬೆಳಗಾವಿ ವೈದ್ಯರೆಲ್ಲರೂ ಇದೀಗ ದಿಢೀರನೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೀಗಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಯಾಕೆ ಬೀದಿಗಿಳಿದಿದ್ದಾರೆ ವೈದ್ಯರು? ಯಾವಾಗ್ಲೂ ಸೌಮ್ಯವಾಗಿ ನಡೆದುಕೊಳ್ಳುವಂತಹ ವೈದ್ಯರು ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಅಂದ್ರೆ ಏನವರ ಬೇಡಿಕೆ, ಅವ್ರಿಗೇನ್ ತೊಂದರೆ ಆಗಿದೆ ನೋಡೋಣ. ಬೆಳಗಾವಿಯಲ್ಲಿ ಎಲ್ಲಾ ವೈದ್ಯರು ಇದೀಗ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಓಬಿಎಸ್ ಬೇಡಿಕೆಯನ್ನ ಮುಂದಿಟ್ಕೊಂಡು, ಓಬಿಎಸ್ ಅನ್ನ ತರಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಕೊಂಡು ಇದೀಗ ಎಲ್ಲಾ ವೈದ್ಯರು ಕೂಡ ಒಂದೆಡೆ ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವೈದ್ಯರೇನೋ ದಿಢೀರನೇ ಪ್ರತಿಭಟನೆಗೆ ಮುಂದಾಗ್ಬಿಟ್ರು. ಆದ್ರೆ ಇದರ ಸೂಚನೆ ಇಲ್ಲದಂತಹ ರೋಗಿಗಳು ಇದೀಗ ಆಸ್ಪತ್ರೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಏನಪ್ಪ ಅಂತ ಚಿಂತೆಯಲ್ಲಿದ್ದಾರೆ. ಹೀಗಾಗಿ ವೈದ್ಯರ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸ್ಬಿಡಿ ಸ್ವಾಮಿ ಅಂತ ರೋಗಿಗಳು ಕೂಡ ಕೇಳ್ಕೊಳ್ಳೋ ರೀತಿಯಲ್ಲಾಗಿದೆ. ಹೋರಾಟಕ್ಕೆ ಪ್ರತಿ ದೇಶದ ಮೂಲೆ ಮೂಲೆ ಭಾಗದಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೂಡ ಹೋರಾಟ ಮಾಡೋದ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅವರ ಗಮನವನ್ನು ನಮ್ಮ ಎನ್ ಪಿ ಎಸ್ನ ತಮ್ಮ ನೆಗೆಟಿವ್ನೆಸ್ನ ಹೇಳೋದಕ್ಕೆ ಪ್ರಣಾಳಿಕೆಯಲ್ಲಿ ದೆಲ್ಲಿಯಲ್ಲೆಲ್ಲ ಹೋರಾಟ ಮಾಡಿ ವೋಟ್ ಫಾರ್ ಓಪಿಎಸ್ ಅಂತ ಅಭಿಯಾನಗಳೆಲ್ಲ ಸ್ಟೇಟ್ ಲೆವೆಲ್ಲೆಲ್ಲ ಮಾಡಿ ನಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪಂದಿಸಿ ಯು ಪಿ ಎಸ್ ಮೀನ್ಸ್ ಯೂನಿಯನ್ ಪಬ್ಲಿಕ್ ಅಲ್ಲ ಯುನಿಟರಿ ಪೆನ್ಷನ್ ಸ್ಕೀಮ್ ಸಿಸ್ಟಮ್ ತಂದು ಆ ಸಿಸ್ಟಮ್ನಲ್ಲಿ ಅದು ಎನ್ ಪಿ ಎಸ್ನ ಒಂದು ಭಾಗ, ಎನ್ ಪಿ ಎಸ್ನ ಒಂದು ಸಬ್ಸ್ಟ್ಯೂಟ್ ಅಷ್ಟೇ ಹೊರತು ದಟ್ ಇಸ್ ನಾಟ್ ಗಿವ್ ದಿನ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಆಸ್ ಲೈಕ್ ದ ಓ ಪಿ ಎಸ್ ಅಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು ಅದೇ ಥರ ಕೊಡಿ ಅಂತ ನಾವು ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ NMOPS ಅದು ಸೆಂಟ್ರಲಲ್ಲಿ ಮಾಡ್ತಾ ಇದೆ, ಅದು ಓಲ್ ಓವರ್ ಭಾರತಾದ್ಯಂತ ನಡೀತಾ ಇದೆ. ಅದಕ್ಕೆ ನಮ್ಮ ಸ್ಟೇಟಲ್ಲಿರುವಂಥ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ನಡೆದ ನಮ್ಮ ಸಂಘ ಇದು ಕೂಡ ಸಪೋರ್ಟ್ ಮಾಡಿಬಿಟ್ಟು ದೇಶಾದ್ಯಂತ ಕಪ್ಪು ಬಟ್ಟೆಗಳನ್ನು ಧರಿಸೋದ್ರ ಮೂಲಕ ಯುನಿಟರಿ ಪೆನ್ಷನ್ ಸ್ಕೀಮ್ ದೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಮೊನ್ನೆ ತಂದಂತ ಸ್ಕೀಮನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ OPS ಅನ್ನು ಕೊಡಬೇಕಂತ ನಾವು ಪ್ರೆಸರ್ ಮಾಡ್ತಾ ಇದ್ದೀವಿ. ಈ ಪ್ರೆಸರ್ ಮೂಲಕ ನಾವು ವೋಟ್ ಫಾರ್ OPS ಅಂತ ಫ್ರೀಡಮ್ ಪಾರ್ಕ್ ಅಲ್ಲಿ NPS ಅಸೋಸಿಯೇಷನ್ ಕನ್ನಡ ಸಾಹಿತ್ಯ
ಭವನದಲ್ಲಿಯೇ ಪತ್ರಕರ್ತರಿಗೂ ಒಂದು ಭವನವನ್ನ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆಯನ್ನ ಇದೀಗ ಪತ್ರಕರ್ತರು ಮುಂದಿಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನ ಕೂಡ ನಡೆಸಲಾಗಿದೆ. ಪತ್ರಕರ್ತರು ಜೊತೆಗೆ ಮತ್ತಷ್ಟು ಗಣ್ಯರೆಲ್ಲ ಸೇರಿ ಒಂದೆಡೆ ಸೇರಿ ಸಭೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಪತ್ರಕರ್ತರ ಭವನದ ವಿಚಾರ ಸರಿನಾ ತಪ್ಪ, ಇದು ಈಡೇರುವಂತಹ ವಿಚಾರನ, ಅಷ್ಟು ಕಷ್ಟದ ವಿಚಾರನ ನೋಡೋಣ. ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿಯೇ ಪತ್ರಕರ್ತರ ಭವನ ಕೂಡ ನಿರ್ಮಾಣ ಆಗಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಇನ್ನು ವಾರ್ತಾ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಗುರುನಾಥ್ ಕಡಬೂರು ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು ಪತ್ರಕರ್ತರಿಗೂ ಕೂಡ ಭವನದ ಅಗತ್ಯವಿದೆ ಎಂಬ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಇನ್ನು ಈ ಬೇಡಿಕೆ ಯಾವಾಗ ಈಡೇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಸಾಹಿತ್ಯ ಹೋದಾಗ ಏನ್ ಬಂದ ಜಗ ಮಂಜೂರು ಮಾಡಿದ್ರು ಸರ್, ಅಲ್ಲಿ ಅವರು ಆ ಜಡ್ಜ್ ಗಳಿಗೆ ವಯಲೇಷನ್ ಹಾಕಿ ಮುಟ್ಕೊಂಡು ಆದ್ರೆ ಅಂಬೇಡ್ಕರ್ ಗಾರ್ಡನ್ ಹಿಂದೆ ಇತ್ತು ಸರ್ ಸಾಹಿತ್ಯ ಹೋದ ಜಗ, ಅದ್ ಚಲೋ ಇತ್ತು ಸರ್ ಮಾಡ್ಬೋದು. ಫಸ್ಟ್ ನಾವು ತಿಳ್ಕೊಂಡ್ರೆ ಸರ್ ಸಾಹಿತ್ಯ ಭವನ ನೋಡಿದ್ರೆ ನಾವು ಆ ಕಂಪೌಂಡ್ ಹಿಂದ್ಗಡೆ ಒಂದು ಜಾಗ ಇದೆ, ಆ ಕಡೆ ನಮ್ಮ ಬಿಂಬಿಸ ರೋಡ್ ಒಂದು ಗಿಡ ಇದೆ, ಅದು ಅಲ್ಲೊಂದು ಶೆಡ್ ಹಾಕೊಂಡಿದ್ದಾರೆ ಒಬ್ರು ಯಾರೋ ಅಲ್ಲಿ ಸೈಡ್ ಮುಂದೆ ಮೇನ್ ರೋಡ್ಗೆ ಆರು ಗಂಟೆ ಕೊಟ್ಟಿದ್ದಾರೆ. ಈಗ ನಮ್ಗೇನಾಗಿದೆ ಅಬ್ಜೆಕ್ಷನ್ ನಮಗೆ ಅದೆಲ್ಲ ಚರ್ಚೆಗಳು ಯಾಕೆ ಬೇಡ ಅಂತ ಹೇಳಿದ್ರೆ ಈಗ ಅವರು ಅದೇನಾಗಿದೆ ನಮ್ಗೆ ಗೊತ್ತಿಲ್ಲ, ಇವ್ರು ಕೊಟ್ಟಿದ್ದಾರೆ ಜಡ್ಜು ಇವರು ಪತ್ರ ಬರೆದಾರೆ ಜಿಲ್ಲಾಧಿಕಾರಿಗಳಿಗೆ, ಆ ಪತ್ರದ ಇದನ್ನು ಇದರಿಂದ ಕೊಡಕ್ ಬರಲ್ಲ ಮತ್ತು ಅವರು ತಹಸೀಲ್ದಾರ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲ ಈಗ ಮೂರ್ನಾಲ್ಕು ಚರ್ಚೆ ಆಗಿದೆ, ಒಂದು ಯು ಪಾರ್ಕ್ ಇತ್ತು, ಇನ್ನೊಂದು ಸೈನಿಕ ಕಲ್ಯಾಣ, ಇನ್ನೊಂದು ಬೆಳಗಾವಿ ಜಿಲ್ಲೆ ಘಟಬರುವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆಯೊಂದು ನಡೆದಿದೆ. ಅಣ್ಣ ತಮ್ಮಂದಿರ ಮಧ್ಯೆ ಜಾಗಕ್ಕಾಗಿ ಜಗಳವಾಗಿದ್ದು ಇದೀಗ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಆ ಜಗಳ. ರವಿವಾರದಂದು ಅಣ್ಣ ತಮ್ಮಂದರಿಬ್ಬರು ಮಧ್ಯೆ ಜಗಳ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಹಿರಿಯ ಅಣ್ಣ ತಮ್ಮನ ಮೇಲೆ ಹಲ್ಲೆಯನ್ನ ನಡೆಸಿರ್ತಾನೆ. ಅದಾದ ನಂತರ ಆತ ಆಸ್ಪತ್ರೆಗೆ ದಾಖಲಾಗಿದ್ದ, ತದನಂತರ ಸಾವನ್ನಪ್ಪಿದ್ದಾನೆ ಎಂಬ ವಿಷಯ ಇದೀಗ ತಿಳಿದು ಬಂದಿದೆ. ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣ ಇದೀಗ ಇತ್ಯರ್ಥಗೊಂಡಂತಾಗಿದೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧನಕ್ಕೊಳಗಾದಂತಹ ವ್ಯಕ್ತಿ ಇದೀಗ ಜೈಲಿನ ಕಂಬಿಗಳನ್ನ ಎಣಿಸ್ತಾ ಇದ್ದಾನೆ. ಆ ಜಾಗದ ವಿಚಾರಕ್ಕಾಗಿ, ಜಮೀನಿನ ವಿಚಾರಕ್ಕಾಗಿ ಜಗಳವಾಗಿತ್ತು ಎಂಬ ಸುದ್ದಿ ಇದೀಗ ಕೇಳಿ ಬರ್ತಾ ಇದೆ. ಮೊದಲಿಗೆ ಹಲ್ಲೆ ನಡೆಯುತ್ತೆ, ನಂತರ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ರೋಗಿ ಇದೀಗ ಸಾವನ್ನಪ್ಪಿದ್ದಾನೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಭಾನುವಾರ ನಮ್ಮ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೋಳಿ ಗ್ರಾಮದಲ್ಲಿ ಒಂದು ಕೊಲೆ ಯತ್ನದ ಪ್ರಕರಣ ದಾಖಲಾಗಿತ್ತು. ಕೊಲೆಯ ಯತ್ನಕ್ಕೆ ಒಳಗಾದ, ಹಲ್ಲೆಗೆ ಒಳಗಾದ ವ್ಯಕ್ತಿ ವಿಠಲ್ ಚವ್ಹಾಣ್, ಈತನ ಹೆಂಡತಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವೊಂದು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಕಂಪ್ಲೇಂಟ್ನಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಹೆಂಡತಿ ಕೊಟ್ಟಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈ ವಿಠಲ್ ಚವ್ಹಾಣ್ ಮತ್ತು ಭೀಮಪ್ಪ ಚವ್ಹಾಣ್ ಅಣ್ಣ ತಮ್ಮಂದರಾಗಿದ್ದು, ಭೀಮಪ್ಪ ಚವ್ಹಾಣ್ನ ಮಗಳು ಇತ್ತೀಚೆಗೆ ಪ್ರೀತಿಸಿ ಮದುವೆ ಆಗಿದ್ಲು, ಈಗ ವಾಪಸ್ ಮನೆಗೆ ಬಂದಿದ್ದಾಳೆ. ಅವಳು ಬಂದಿರತಕ್ಕಂಥವಳು ಗರ್ಭಿಣಿ ಆಗಿರೋದಾಗಿ ಯಾರೋ ಒಂದಿಷ್ಟು ಜನ ಭೀಮಪ್ಪನಿಗೆ ಹೇಳಿದ್ದು. ಈ ರೀತಿ ಒಂದು ಸುದ್ದಿ ಹರಡಲಿಕ್ಕೆ ನನ್ನ ಗಂಡನಾದ ವಿಠಲ್ ಕಾರಣ ಅಂದ್ಕೊಂಡು ಅವರು ಬಂದುಬಿಟ್ಟು ಭೀಮಪ್ಪ ಮತ್ತು ಅವನ ಸಂಬಂಧಿಕರು, ಹೆಂಡತಿಯ ಕಡೆ ಸಂಬಂಧಿಕರು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಳೆದ ಭಾನುವಾರ ಆಗಿರತಕ್ಕಂಥ ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ ಹಲ್ಲೆಗೊಳಗಾದಂಥ ವಿಠಲ್ ಚವ್ಹಾಣ್ ಮೃತನಾಗಿದ್ದಾನೆ. ಹಾಗಾಗಿ
ಮುಂಚೆ ಕೊಲೆ ಯತ್ನದ ಪ್ರಕರಣ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಮಮದಾಪುರ ಅನ್ನುವಂತಹ ಗ್ರಾಮದಲ್ಲಿಯೂ ಕೂಡ ಇಂತಹದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮಮದಾಪುರದ ಇಬ್ಬರ ಮಧ್ಯೆ ಜಗಳವಾಗ್ತಾ ಇದ್ದು ಮಚ್ಚಿನಿಂದ ಕೊಚ್ಚಿ ವ್ಯಕ್ತಿಯ ಕೊಲೆಯಾಗಿದೆ. ಇನ್ನು ಆ ಕೊಲೆ ಆರೋಪಿಯನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆಯ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಬಗ್ಗೆ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಎಸ್ಪಿ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಬೆಳಗ್ಗೆ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಮದಾಪುರ ಗ್ರಾಮದಲ್ಲಿ ವೀರೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಕೊಲೆ ಪ್ರಯತ್ನ ಆಗಿದೆ ಅನ್ನೋಂಥ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಸಿಗುತ್ತೆ. ತಕ್ಷಣ ನಮ್ಮ ಪೊಲೀಸರು ಧಾವಿಸಿ ಅಲ್ಲಿ ಆರೋಪಿಯೇ ವೀರಪ್ಪ ಈತನನ್ನು ಅಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಜನರು ಅವನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸ್ತಾರೆ. ತದನಂತರ ಸ್ಥಳ ಮತ್ತು ಮಾಹಿತಿಯನ್ನು ಪರಿಶೀಲಿಸಲಾಗಿ ಮಡ್ಡೆಪ್ಪ ಬಾಣಸಿ ಅಂತ ಹೇಳಿ ಅದೇ ಊರಿನವನು, ಮಮದಾಪುರದ ಊರಿನವನು, ಸುಮಾರು 10-10.5 ನಡುವೆ ಆ ದೇವಸ್ಥಾನದಲ್ಲಿ ಮಲಗಲಿಕ್ಕೆ ಬಂದಾಗ ಈ ಬೀರಪ್ಪ ಎಂಬಾತನು ಅವನಿಗೆ ಕೊಲೆ ಮಾಡೋ ಉದ್ದೇಶದಿಂದ ಅವನ ಹತ್ರ ಇರತಕ್ಕಂಥ ಕೊಯ್ತಾದಿಂದ ಹಲವಾರು ಬಾರಿ ಅವನ ಮೇಲೆ ಹಲ್ಲೆ ಮಾಡ್ತಾನೆ. ಅವನು ಮೃತನಾದಂಥ ಕೊಲೆಯ ಯತ್ನಕ್ಕೆ ಒಳಗಾದಂಥ ಮಡ್ಡೆಪ್ಪ ಅವನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದರೂ ಕೂಡ ಅವನು ಹಿಂದೆ ಬೆನ್ನು ಬಿದ್ದು ಅವನಿಗೆ ಕೊಲೆ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತದನಂತರ ಮಡ್ಡೆಪ್ಪ ಇತನನ್ನು ಕೇಲಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ನಿನ್ನೆ ದಿವಸ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಅವನ ಸಾವಾಗುತ್ತದೆ. ಹಾಗಾಗಿ ಈ ಮುಂಚೆ ನಾವೇನು ಕೊಲೆ ಪ್ರಯತ್ನದ ಕೇಸನ್ನು ದಾಖಲಿಸ್ಕೊಂಡಿದ್ವಿ ಅದನ್ನ ಬದಲಾವಣೆ ಮಾಡಿ ಈಗ ಬೀರಪ್ಪನನ್ನು ಕೊಲೆಯ ಪ್ರಯತ್ನದ ಕೊಲೆಯ ಪ್ರಕರಣದ ಅಡಿಯಲ್ಲಿ ಕಾನೂನು ಪ್ರಕಾರ ಅವನಿಗೆ